ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತು ಚೈನಾದಲ್ಲಿ ಶೋಮಿ ಏನಿದೆ ತಮ್ಮದು ಲೇಟೆಸ್ಟ್ ಸ್ಮಾರ್ಟ್ಫೋನ್ ಅಂದರೆ ಫ್ಲಾಗ್ಶಿಪ್ 5G ಸ್ಮಾರ್ಟ್ಫೋನ್ ಏನಿದೆ ಲಾಂಚ್ ಮಾಡ್ತಾ ಇದೆ. ಹೌದು ಫ್ರೆಂಡ್ಸ್, ನಾವು ಮಾತಾಡ್ತಾ ಇದ್ವಿ ಶೋಮಿ 12 ಮತ್ತು 12 ಪ್ರೋ ಟೋಟಲ್ ಆಗಿ 3 ಅಥವಾ 4 ಡಿವೈಸ್ನ ಲಾಂಚ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ಕೆಲವೊಂದು ಈ ಫೋನ್ದು ಇಮೇಜ್ ಹಾಗೂ ಸ್ಪೆಸಿಫಿಕೇಶನ್ಸ್ ಏನಿದೆ ಈಗ ರಿವೀಲ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಈ ಲಾಂಚ್ ಮಾಡೋಕ್ಕಿಂತ ಮುಂಚೆನೇ ಇದ್ರದ್ದು ಸ್ಪೆಸಿಫಿಕೇಶನ್ಸ್ ಮತ್ತು ಇಮೇಜ್ ಏನಿದೆ ರಿವೀಲ್ ಆಗಿತ್ತು. ಬಟ್ ಆದರೆ ಈಗ ಫೈನಲ್ ಆಗಿ ಫ್ರೆಂಡ್ಸ್ ಚೈನಾದಲ್ಲಿ ಇವತ್ತೇ ಈ ಲೇಟೆಸ್ಟ್ ತಮ್ಮದು 5G ಫ್ಲಾಗ್ಶಿಪ್ ಸ್ಮಾರ್ಟ್ಫೋನ್ ಏನಾದರೂ ಚೈನಾದಲ್ಲಿ ಲಾಂಚ್ ಆಗ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಮಾರ್ಟ್ಫೋನ್ ಸಂಬಂಧಪಟ್ಟಂಗೆ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ಸ್ನ ತಿಳಿಸ್ಕೊಡ್ತೀನಿ. ಅಷ್ಟೇ ಫ್ರೆಂಡ್ಸ್, ನೀವು ನಮ್ಮ ವಿಡಿಯೋ ಫಸ್ಟಿಗೆ ನೋಡ್ತಾ ಇದ್ರೆ ಅಥವಾ ಅಷ್ಟು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು. ನಮ್ಮ ರೆಡಿ ನಮ್ಮ ಚಾನಲ್ ಇದೇ ಥರ ಇನ್ಫಾರ್ಮೇಟಿವ್ ಮತ್ತು ಪ್ರಾಕ್ಟಿಕಲ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಅಷ್ಟೇ ಫ್ರೆಂಡ್ಸ್, ನೀವು ಎಲ್ಲ ನೋಡಿದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಮೋಟಿವೇಶನ್ ಸಿಗುತ್ತೆ. ಹಾಗೆ ಬನ್ನಿ ಫ್ರೆಂಡ್ಸ್, ಮೇನ್ ಟಾಪಿಕ್ ಬರೋಣ. ಹೌದು ಫ್ರೆಂಡ್ಸ್, ಶೋಮಿ ಏನಿದೆ ಇವತ್ತೇ ಅವ್ರದ್ದು ಚೈನಾದಲ್ಲಿ ಒಂದು ಲೇಟೆಸ್ಟ್ ಸ್ಮಾರ್ಟ್ಫೋನ್ ಮತ್ತು ಕೆಲವೊಂದು ವಾಚ್ ಮತ್ತು ಕೆಲವೊಂದು ಗ್ಯಾಜೆಟ್ಸ್ ಏನಿದೆ ಲಾಂಚ್ ಮಾಡ್ತಾ ಇದೆ. ಬಟ್ ಅದರಲ್ಲಿ ಮೇನ್ ಹೈಲೈಟ್ ಆಗ್ತಿರೋದು ಅಂತಲೇ ಹೇಳ್ಬೋದು ಏನಂದರೆ ಇಲ್ಲಿ ಶೋಮಿ 12 ಸೀರೀಸ್ ಸ್ಮಾರ್ಟ್ಫೋನ್ ಏನಿದೆ ಲಾಂಚ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಹೌದು ಫ್ರೆಂಡ್ಸ್, ಇವತ್ತು 12 ಸೀರೀಸ್ ಸ್ಮಾರ್ಟ್ಫೋನ್ ಏನಿದೆ ಲಾಂಚ್ ಮಾಡ್ತಾ ಇದೆ. ಇದರಲ್ಲಿ ಟೋಟಲ್ ಆಗಿ 2 ಅಥವಾ 3 ಡಿವೈಸ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಶೋಮಿ 12 ಮತ್ತು 12 ಪ್ರೋ 12 ಪ್ರೋ ಪ್ಲಸ್ ಅಂತ ಈ ಥರ ಹೇಳ್ತಾ ಇದ್ದಾರೆ. ಬಟ್ ಅದರದ್ದು ಕೆಲವೊಂದು ಇಮೇಜ್ ಹಾಗೂ ಸ್ಪೆಸಿಫಿಕೇಶನ್ಸ್ ಏನಿದೆ ಈಗ ಫೈನಲ್ ಆಗಿ ರಿವೀಲ್ ಆಗಿದೆ. ಹೌದು ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ. ಅದರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ಟೋಟಲ್ ಆಗಿ ಫೋನಲ್ಲಿ ಫ್ರಂಟ್ ಮತ್ತು ಬ್ಯಾಕಲ್ಲಿ ಟೋಟಲ್ ಆಗಿ ಒಂದು ಗ್ಲಾಸ್ದು ಕೋಟಿಂಗ್ನ ಮಾಡಿದೆ ಅಂತ ಹೇಳ್ಬೋದು. ಗ್ಲಾಸ್ ಡಿಸೈನ್ನೇ ಮಾಡಿದರೆ ಫ್ರೆಂಡ್ಸ್, ನೀವು ಈ ಗೊರಿಲ್ಲಾ ಗ್ಲಾಸ್ ಬಂದು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಏನಿದೆ ಆ ಒಂದು ಗ್ಲಾಸ್ ಮುಖಾಂತರ ಇದೆ ಟೋಟಲ್ ಆಗಿ ಒಂದು ಡಿಸೈನ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ 6.28 inches ಒಂದು ಡಿಸ್ಪ್ಲೇ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಈ ಡಿಸ್ಪ್ಲೇ ಬಂದು ಇಲ್ಲಿ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಬರುತ್ತೆ. 120Hz ರಿಫ್ರೆಶ್ ರೇಟ್ ಬರುತ್ತೆ ಹಾಗೂ ಡಾಲ್ಬಿ ವಿಷನ್ ಮತ್ತು HDR10+ ಸಪೋರ್ಟ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಡಿಸ್ಪ್ಲೇ ಬಂದು ಇಲ್ಲಿ ನಿಮಗೆ 1500 nuts ಏನಿದೆ ಇಲ್ಲಿ ನಿಮಗೆ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಹೌದು ಫ್ರೆಂಡ್ಸ್, ನೀವು ಒಂದು ಡೇ ಲೈಟಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೆ ಇಲ್ಲಿ ಬ್ರೈಟ್ನೆಸ್ ಅವಶ್ಯಕತೆ ಬೀಳುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಫ್ರೆಂಡ್ಸ್, ನೀವು ಸಿ ಪಿ ಯು ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಲೇಟೆಸ್ಟ್ ಆಗಿರುವಂಥ Snapdragon 8 1st generation CPU ಏನಿದೆ ಆ ಒಂದು CPU ಈ ಫೋನಲ್ಲಿ ಬರ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ನೀವು CPU ಆರ್ಕಿಟೆಕ್ಚರ್ ನೋಡಿದ್ರೆ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ 4 nanometer ಇರುವಂಥ ಒಂದು ಆರ್ಕಿಟೆಕ್ಚರ್ ಬರ್ತಂತ ಹೇಳ್ಬೋದು. ಇನ್ನು GPU ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಇಲ್ಲಿ Adreno 730 GPU ಏನಿದೆ ಇಲ್ಲಿ ಬರ್ತಾ ಇದೆ. ಫ್ರೆಂಡ್ಸ್, ಇನ್ನು ಕ್ಯಾಮರಾ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ ಟೋಟಲ್ ಆಗಿ 3x ಕ್ಯಾಮರಾ ಸೆಟಪ್ ಇದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಪ್ರೈಮರಿ ಕ್ಯಾಮರಾ ಏನಿದೆ ಇಲ್ಲಿ ನಿಮಗೆ 50MP ಒಂದು 26mm ವೈಡ್ ಆಂಗಲ್ ಕ್ಯಾಮರಾ ಬರುತ್ತೆ. ಮತ್ತು ಇನ್ನು ಎರಡನೇ ಕ್ಯಾಮರಾ ಏನಪ್ಪ ಅಂದರೆ ಇದು ಟೆಲಿಫೋಟೋ ಲೆನ್ಸ್ ಇದೆ. ಬಟ್ ಆದರೆ ಅದ್ರ ಮೆಗಾಪಿಕ್ಸೆಲ್ ಎಷ್ಟು ಇದೆ ಅಂತ ಇನ್ನೂ ಕ್ಲಿಯರ್ ಆಗಿಲ್ಲ. ಬಟ್ ಆದರೆ ಇನ್ನು 3rd ಕ್ಯಾಮರಾ ಬಂದು ಇಲ್ಲಿ 30MP ಇದೆ ಅಂತ ಹೇಳ್ಬೋದು. ಇದು ಅಲ್ಟ್ರಾ ವೈಡ್ ಕ್ಯಾಮರಾ ಬರುತ್ತೆ. ಅದು ಅದ್ರ ಪಡಿಸಿ ಫೋನಲ್ಲಿ ನಿಮಗೆ 8K ವರೆಗೂ ರೆಕಾರ್ಡಿಂಗ್ ಮಾಡ್ಕೋಬಹುದು. ಅಂದರೆ 8K ವರೆಗೂ ರೆಕಾರ್ಡಿಂಗ್ ಮಾಡ್ಕೋಬಹುದು. ಅದು 24fps ಹಾಗೂ ಇಲ್ಲಿ 30fps ಅಲ್ಲಿ. ಇನ್ನು 4K ಬಂದು ಫ್ರೆಂಡ್ಸ್, ಇಲ್ಲಿ ನಿಮಗೆ 30fps ಇಂದ ಇಲ್ಲಿ ನಿಮಗೆ 60fps ರೆಕಾರ್ಡ್ ಮಾಡ್ಕೋಬಹುದು. ಇನ್ನು 1080 ಬಂದು ಫ್ರೆಂಡ್ಸ್, ಇಲ್ಲಿ 30, 60, 120 ಹಾಗೂ 240fps ವರೆಗೂ ನೀವು ಇಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಅದರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಜೆರೋಸ್ಕೋಪ್ ಬರುತ್ತೆ. ಅದರಲ್ಲಿ ಮೇನ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಮೇನ್ ಫೀಚರ್ಸ್ ಬಂದು ಈ ವಿಡಿಯೋ ಏನು ವಿಡಿಯೋ ರೆಕಾರ್ಡಿಂಗ್ನ ನೀವು ಮಾಡ್ತೀರಿ ಅದರಲ್ಲಿ ನೀವು HDR10+ ಸಪೋರ್ಟ್ ಏನಿದೆ ಅದು ಸಿಗ್ತದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಫೀಚರ್ಸ್ ಏನಿದೆ ಸ್ಪೆಷಲಿ ಈಗ ಲೇಟೆಸ್ಟ್ iPhone 12 ಏನಿದೆ iPhone 12 ಮತ್ತು iPhone 13 ಅಲ್ಲಿ ಈ ಒಂದು ಫೀಚರ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಬಟ್ ಆದರೆ ಈಗ ಫೈನಲ್ ಆಗಿ ಶೋಮಿದವರು ಕೂಡ ಕೆಲವೊಂದು ಸ್ಮಾರ್ಟ್ಫೋನಲ್ಲಿ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನಲ್ಲಿ ಈ ಒಂದು ಫೀಚರ್ಸ್ನ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ಸೆಲ್ಫಿ ಕ್ಯಾಮರಾ ನೋಡಿದ್ರೆ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ 20MP ಒಂದು 27mm ಅಲ್ಟ್ರಾ ವೈಡ್ ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಇನ್ನು ಈ ಫೋನಲ್ಲಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಡುವಲ್ ಸ್ಟೀರೋ ಸ್ಪೀಕರ್ಸ್ ಕೂಡ ಬರ್ತದೆ ಅಂತ ಹೇಳ್ಬೋದು. ಇನ್ನು ಸಾಫ್ಟ್ವೇರ್ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ Android 12 ಜೊತೆಗೆ ಇಲ್ಲಿ Mi UI 13 ಏನಿದೆ ಅದು ಬರ್ತದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇನ್ನೊಂದು ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ Mi UI ಏನಿದೆ ಅದು ಕೂಡ ಇವತ್ತೇ ಲಾಂಚ್ ಆಗ್ತಾ ಇದೆ. ಬಟ್ ಆದರೆ ಇದು ಸ್ಮಾರ್ಟ್ಫೋನಲ್ಲಿ ಫಸ್ಟ್ ಸ್ಮಾರ್ಟ್ಫೋನಲ್ಲಿ ರಿಲೀಸ್ ಆಗ್ತದೆ ಫ್ರೆಂಡ್ಸ್. ಅದು ಬೇರೆ ಯಾವ ಒಂದು ಸ್ಮಾರ್ಟ್ಫೋನಲ್ಲ Xiaomi 12 ಸ್ಮಾರ್ಟ್ಫೋನಲ್ಲಿ ಒಂದು ಫಸ್ಟ್ ರಿಲೀಸ್ ಆಗ್ತದೆ ಅಂತ ಹೇಳ್ಬೋದು Mi UI 13. ಫ್ರೆಂಡ್ಸ್, ಇನ್ನು ಬ್ಯಾಟ್ರಿ ನೋಡಿದ್ರೆ ಫ್ರೆಂಡ್ಸ್, ಈ ಬ್ಯಾಟ್ರಿ ಬಂದು ಇಲ್ಲಿ 4500mAh ಒಂದು ಬ್ಯಾಟ್ರಿ ಬರುತ್ತೆ. ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತದೆ ಅಂತ ಹೇಳ್ಬೋದು. ಬಾಕ್ಸಲ್ಲಿ ನಿಮಗೆ 67W ಒಂದು ನಿಮಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ ಫಾಸ್ಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತದೆ ಅಂತ ಹೇಳ್ಬೋದು. ಇಲ್ಲಿ 30W ಒಂದು ನಿಮಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಿಗ್ತದೆ ವೈರ್ಲೆಸ್. ಮತ್ತು ಇಲ್ಲಿ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಬಟ್ ಆದರೆ ಇಲ್ಲಿ ನಿಮಗೆ ಒಂದು ರಿಕ್ವೈರ್ಮೆಂಟ್ ಅಂದರೆ 10W ಇಲ್ಲಿ ನಿಮಗೆ ಸಪೋರ್ಟ್ ಆಗಬೇಕು. ಅದು ಆದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪವರ್ ಡೆಲಿವರಿ 3.0 ಹಾಗೂ ಕ್ವಿಕ್ ಚಾರ್ಜಿಂಗ್ 4+ ಈ ಸಪೋರ್ಟ್ ಕೂಡ ಇಲ್ಲಿ ಸಿಗ್ತಾ ಇದೆ. ಫ್ರೆಂಡ್ಸ್, ಇನ್ನು ಲಾಸ್ಟ್ ಡೇಟ್ ನೋಡಿದ್ರೆ ಫ್ರೆಂಡ್ಸ್, ಈಗ ಸದ್ಯಕ್ಕೆ ಮೊನ್ನೆ ಅಷ್ಟೇ ಈಗ ಆಫೀಸಲ್ಲಿ ಶೋಮಿಯವರು ಅನೌನ್ಸ್ಮೆಂಟ್ ಮಾಡಿದ್ರು ಅಂತ ಹೇಳ್ಬೋದು. ಅಂದರೆ ಇವತ್ತೇನಿದೆ December 28 ಏನಿದೆ ಈ ಫೋನು ಚೈನಲ್ಲಿ ಲಾಂಚ್ ಆಗ್ತದೆ ಅಂತ ಹೇಳ್ತಿದ್ರು. ಬಟ್ ಆದರೆ ನೋಡಬೇಕು ಫ್ರೆಂಡ್ಸ್, ಈಗ ಇನ್ನೊಂದು ನ್ಯೂಸ್ ಬರ್ತಾ ಇದೆ. ಅಂದರೆ ಇದು ಸ್ಟೇಟಸ್ ಪ್ರಕಾರ ಇದು ನಾವು ರಿಲೀಸ್ ಮಾಡೋದು 2022
ಏನಾದರೂ ಇದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸೋಣ ಕೂಡ ಮರಿಬೇಡಿ. ನಾ ಅದು ಕಮೆಂಟ್ ಕೂಡ ನೋಡ್ತೀನಿ, ಅವಶ್ಯಕತೆ ಬಿದ್ದರೆ ನಮ್ಮ ನಿಮಗೋಸ್ಕರ ನಾನು ವೀಡಿಯೋ ಕೂಡ ಮಾಡ್ತೇನೆ ಚಾನಲಲ್ಲಿ. ದಯವಿಟ್ಟು ಪ್ಲೀಸ್ ಯಾರೆಲ್ಲ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋಣ ಮರಿಬೇಡಿ. ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟ್ ಕೊಡಿ ಸರ್. ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ ಬೈ ಬಾಯ್.